ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನರು ಮತದಾನ ಮಾಡುವಂತದ್ದು ಮತ್ತು ವಿಶೇಷವಾಗಿ ಕಾರ್ಯಕರ್ತರ ದುಡಿಮೆಯನ್ನು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕಾರ್ಯಕರ್ತರು ನಿಷ್ಠೆಯಿಂದ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಅತ್ಯಂತ ವಿನೀತನಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲರ ಶ್ರಮವನ್ನು ಧನ್ಯವಾದ ಮೂಲಕ ಅದನ್ನು ಪೂರೈಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಕಾರ್ಯಕರ್ತರೊಂದಿಗೆ ಇದ್ದು ನನ್ನ ಸರ್ವ ಕೆಲಸ ಕಾರ್ಯಗಳನ್ನು ಜನಪರವಾಗಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾಗಿ ಎಲ್ಲರ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಈ ಕ್ಷೇತ್ರದಾದ್ಯಂತ ಮುಂದೆ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ಮುಂದುವರಿಸಿಕೊಂಡು ಹೋಗೋ ಬಗ್ಗೆ ನಾನು ಈಗಾಗಲೇ ಸಂಕಲ್ಪ ಮಾಡಿದ್ದೇನೆ ಈ ಸಲದ ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆಡಳಿತ ವಿರೋಧಿ ಅಲೆ ಇರುವುದರಿಂದ ಈ ಕ್ಷೇತ್ರದಲ್ಲಿ ನನ್ನ ಗೆಲುವಿಗೆ ತೊಡಕಾಯಿತು ಈ ಕ್ಷೇತ್ರದಲ್ಲಿ ಆದರೂ ಕೂಡ ಸುಮಾರು 60,000ಕ್ಕಿಂತ ಮಿಕ್ಕಿ ಮತದಾನ ಮಾಡುವುದರ ಮುಖಾಂತರ ಈ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ನನ್ನ ಅಭಿಮಾನದ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಕೂಡ ವಿಶ್ವಾಸವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಚುನಾವಣೆಯಲ್ಲಿ ಸೋಲು ಗೆಲು ಇದೆಲ್ಲ ಯಾವತ್ತೂ ಇದ್ದದ್ದೇ ಇದರ ಬಗ್ಗೆ ಭ್ರಮಣ ಆಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ 2 ಸೀಟ್ ಇದ್ದಾಗ ಕೂಡ ಮತ್ತೆ ಮೇಲೆ ಬರುವಂಥ ಕೆಲಸ ಕಾರ್ಯಗಳು ನಮ್ಮ ಹಿರಿಯರು ಮಾಡಿದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಮತದಾರರನ್ನು ಒಲೈಸುವಂಥದ್ದು ಮತ್ತು ಸಂಘಟನಾತ್ಮಕ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಈ ಸಲದ ಚುನಾವಣೆಯಲ್ಲಿ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡುವಂಥದ್ದು ಬೇರೆ ಬೇರೆ ರೀತಿಯ ಪ್ರಚಾರಗಳನ್ನು ಅಪಪ್ರಚಾರಗಳನ್ನು ಮಾಡುವುದರ ಮುಖಾಂತರ ಮತವನ್ನು ಗಳಿಸುವಂಥದ್ದು ಮಾಡಿದ್ದಾರೆ ಅದು ಅವರವರ ರಾಜಕೀಯ ರಾಜನೀತಿ ಆಗಿರ್ಬೋದು ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಎಲ್ಲ ಸಂಗತಿಗಳನ್ನು ಮುಂದಿಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ನಮಗೆ CPM ಮತ್ತು ಜನತಾದಳ ಸ್ಪರ್ಧೆ ಮಾಡದಿರುವುದು ಕೂಡ ಒಂದು ರೀತಿಯ ತೊಡಕಾಗಿದೆ ಈ ಚುನಾವಣೆಯಲ್ಲಿ ನಾವು ನಮ್ಮ ಈ ಚುನಾವಣೆಯನ್ನು ಗೆಲ್ತೇವೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದೆ ಹೋಗಿರುವಂಥದ್ದು ಮತ್ತು ನಾವು ಸಾಕಷ್ಟು ಆತ್ಮವಿಶ್ವಾಸದ ಒಂದು ಬಲದಿಂದಾಗಿಯೇ ನಮಗೆ ಒಂದಷ್ಟು ಸ್ವಲ್ಪ ಕೊರತೆ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಯಾಕೆಂದರೆ ನಾವು ಗೆಲ್ತೇವೆ ಅನ್ನೋ ಹುಮ್ಮಸ್ಸಿನಲ್ಲಿ ನಾವು ಹೆಚ್ಚು ಹೆಚ್ಚು ಶ್ರಮವಹಿಸುವಂಥ ಕೆಲಸ ಕಾರ್ಯಗಳಿಗೆ ಒಂದು ಸ್ವಲ್ಪ ಗಮನ ಕೊಡದಿರುವಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಮ್ಮ ಕ್ಷೇತ್ರದಾದ್ಯಂತ ನಮ್ಮ ಪಾರ್ಟಿಯ ಎಲ್ಲ ನಾಯಕರು ಸಕ್ರಿಯವಾಗಿ ಈ ಚುನಾವಣೆಯನ್ನು ಗೆಲ್ಲಿಸೋದಕ್ಕೋಸ್ಕರ ಆಗಲಿ ದುಡಿದಿದ್ದಾರೆ ಒಂದು ಚುನಾವಣೆ ಆದ ನಂತರ ಸಾವಿರಾರು ಆಪಾದನೆ ಆರೋಪ ಇತ್ಯಾದಿ ಇರುವಂಥದ್ದೇ ಇದು ಸಾಮಾನ್ಯ ಇದನ್ನೆಲ್ಲ ಮೆಟ್ಟಿ ಮುಂದೆ ಹೋಗುವಂಥ ಒಂದು ಜವಾಬ್ದಾರಿ ನಾವು ಈ ಒಂದು ಪಾರ್ಟಿಯ ನಾಯಕರಾಗಿದ್ದುಕೊಂಡು ನಮ್ಮೆಲ್ಲ ಜವಾಬ್ದಾರಿ ಇದೆ ನಾವು ಖಂಡಿತ ಮುಂದೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತೇವೆ ನಾನು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತದಾರರು ಕೂಡ ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಮತದಾನವನ್ನು ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಒಟ್ಟು ಚುನಾವಣೆಯಲ್ಲಿ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರು ಕೂಡ ಭಾರತೀಯ ಜನತಾ ಪಾರ್ಟಿಗೆ 60,000 ಮತ ಬಂದಿದೆ ಅಂದರೆ ಎಲ್ಲ ವರ್ಗದ ಜನರು ಕೂಡ ಮತವನ್ನು ಕೊಟ್ಟಿದ್ದಾರೆ ನಮ್ಮ ಓಟು ಪೋಲಿಂಗ್ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತದೆ ಭಾರತೀಯ ಜನತಾ ಪಾರ್ಟಿಯ ಇದಕ್ಕೆ ನಮಗೆ ಒಂದು ಅದು ಕೂಡ ಒಂದು ತೊಡಕಾಗಿದೆ ಅಲ್ಪಸಂಖ್ಯಾತ ವರ್ಗದ ಮತವನ್ನು ಭಾಳಷ್ಟು ಜಾಸ್ತಿ ಆಗಿರೋದ್ರಿಂದ ಅದು ಅವರಿಗೆ ಜಾಸ್ತಿ ಲಾಭ ಆಯಿತು ಹೋದ ಸಲ 66.7 ಮತದಾನ ಆಗಿದ್ರೆ ಈ ಸಲ 77.6 ಮತದಾನ ಆಗಿರುವಂಥದ್ದು ಕಾಂಗ್ರೆಸ್ಸಿಗೆ ಲಾಭ ಆಯಿತು ಒಟ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಒಟ್ಟು ಮುಂದಿನ ಎಲ್ಲ ಸಂದರ್ಭದಲ್ಲಿ ಜನಪರವಾಗಿ ಹೋರಾಟ ಮಾಡುವಂಥದ್ದು ನಾನು ಖಂಡಿತ ಎಲ್ಲ ಜನರ ಜೊತೆಗೆ ಸೇರಿ ಮಾಡ್ತೇನೆ ನಾನು ಜನರಲ್ಲಿ ವಿನಂತಿ ಮಾಡೋದು ಈ ಸಲ ಕಾಂಗ್ರೆಸ್ ಎಲ್ಲ ಕಡೆ ವಿದ್ಯುತ್ ಬಿಲ್ ಕಟ್ಟಲಿಕ್ಕಿಲ್ಲ ಮತ್ತು 2,000 ಮನೆ ಮನೆಗೆ ಕೊಡುವ ಬಗ್ಗೆ ಈಗಾಗಲೇ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಎಲ್ಲ ಜನರು ನಾಳೆಯಿಂದ ವಿದ್ಯುತ್ ಬಿಲ್ಲನ್ನು ಕಟ್ಟುವುದನ್ನು
ಈಗಾಗಲೇ ಘೋಷಣೆ ಮಾಡಿರುವ ತರ ಎಲ್ಲ ಜನರಿಗೆ ಅದೊಂದು ಉಚಿತವಾಗಿ ಸಿಗ್ತದೆ. ಎಲ್ಲರೂ ವಿದ್ಯುತ್ ಬಿಲ್ ಅನ್ನು ಕಟ್ಟಲಿಕ್ಕೆ ಯಾರಿಗೂ ಇಲ್ಲದಿರುವಂತದ್ದು ಕೂಡ ಒಂದು ಜನರಿಗೆ ಆಶಾದಾಯಕವಾದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಜೊತೆಗೆ 2,000 ಅಕೌಂಟಿಗೆ ಕೊಡ್ತೇನೆ ಅಂತ ಎಲ್ಲ ಕಡೆ ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಅದು ಕೂಡ 2,000 ಮನೆ ಮನೆಗೆ ಬರುವಂಥದ್ದನ್ನು ಕೂಡ ಜನರು ಆದಷ್ಟು ಶೀಘ್ರ ಅತಿಶೀಘ್ರ ಪಡೆಯುವಂಥ ಒಂದು ಸುಸಂದರ್ಭ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿ ಗೆದ್ದಿರುವಂಥ ಶಾಸಕರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಹೋರಾಟ, ನಮ್ಮ ನಿತ್ಯ ನಿರಂತರ ಕಾರ್ಯಚಟುವಟಿಕೆ ಮುಂದುವರಿಯುತ್ತದೆ. ಎಲ್ಲ ಜನಪರವಾದ ಹೋರಾಟದಲ್ಲಿ ನಾವು ನಿತ್ಯ ನಿರಂತರ ಸಕ್ರಿಯಗೊಳ್ಳುವಂಥ ಅವಶ್ಯಕತೆ ಇದೆ. ನಾನು ಎಲ್ಲ ಕಾರ್ಯಕರ್ತರ ಜೊತೆಗೆ ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಓಡಾಟ ಮಾಡಿ ಸಂಘಟನೆಯನ್ನು ಬಲಪಡಿಸುವಂಥದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ.